ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಟಿ ನರಸೀಪುರ ತಾಲೂಕಲ್ಲಿ ಗರ್ಗೇಶ್ವರಿ ದೇವಸ್ಥಾನ ಅಂತ ಇದೆ. ಕೆಲವರು ಕೇಳಿರ್ಬೋದೇನೋ, ಗೊತ್ತಿರುತ್ತೆ ಅನಿಸುತ್ತೆ. ಆ ಒಂದು ದೇವಸ್ಥಾನಕ್ಕೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಅಲ್ಲಿ ಏನಂದ್ರೆ, ಅಲ್ಲಿ ವಿಶೇಷತೆ ಏನು ಅಂತ ಅಂದರೆ, ಅಲ್ಲಿ ಒಂದು ಗಣಪತಿ ವಿಗ್ರಹ ಇರುತ್ತೆ. ಆ ಗಣಪತಿಯನ್ನು ನಾವು, ನಮ್ಮ ಕೆಲಸ ಏನಾದರೂ ಆಗಬೇಕು ಅಂತ ಅಂದರೆ, ನೀನು ಹೂ ಥರ ಎದ್ಬಾ ಅಂತ ಅಂದರೆ ಆ ಗಣಪತಿನ ಈಸಿಯಾಗಿ ನಾವು ಎತ್ಬೋದು. ಇನ್ ಕೇಸ್ ಇಲ್ಲ, ನಮ್ಮ ಕೆಲಸ ಆಗುತ್ತೆ ಅಂದರೆ ನೀನು ಬರಬೇಡ, ಹಾಗೆ ಕುತ್ಕೋ ಅಂತ ಅಂದರೆ ನಮ್ಮ ಕೆಲಸ ಆಗುತ್ತೆ ಅಂದರೆ ಅದು ಎದ್ದು ಬರೋದಿಲ್ಲ. ಇನ್ ಕೇಸ್ ನಮ್ಮ ಕೆಲಸ ಏನಾದರೂ ಆಗಲ್ಲ ಅಂತ ಅಂದರೆ, ಆ ಗಣಪತಿ ನಾವು ಎಷ್ಟೇ ಕೇಳ್ಕೊಂಡ್ರು ಕೂಡ ಅದು ಎದ್ದು ಬರೋದಿಲ್ಲ. ಈ ಥರ ಒಂದು ನಂಬಿಕೆ ಇದೆ ಅಲ್ಲಿ. ಸೊ ನಾವೀಗ 2-3 ಸಲ ಹೋಗಿದ್ದೀವಿ. ಹೋಗಿ ಆ ಥರ ಗಣಪತಿನ ಇಟ್ಟಿದ್ದೀವಿ, ನಮಗೆ ನಾವು ಅಂದ್ಕೊಂಡ ಹಾಗೆ ಆಗಿದೆ, ಒಳ್ಳೇದಾಗಿದೆ. ಸೊ ಇವತ್ತು ನಾನು, ನವೀನ್ ಆ್ಯಂಡ್ ಅಥರ್ವ 3 ಜನ ಹೋಗ್ತಾ ಇದ್ದೀವಿ. ಅಥರ್ವನು ಕೂಡ ಫ್ರೆಶ್ ಆಗಿ ರೆಡಿ ಆಗಿದ್ದಾನೆ. ನಾನು ಈ ಒಂದು ಸ್ಯಾರಿ ಬಂದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸಿಂಪಲ್ ಸ್ಯಾರೀಸ್ ಇರಲಿ ಅಂತ ಅಂದ್ಬಿಟ್ಟು ತೊಗೊತೀವಲ್ಲ, ಹಾಗೆ ಈ ಒಂದು ಸ್ಯಾರಿಯನ್ನು ತೊಗೊಂಡಂಥದ್ದು. ತುಂಬ ಸ್ವಲ್ಪ ಎಷ್ಟೊಂದು ದಿನ ಆಗಿದೆ, ಅದಕ್ಕೆ ಹಾಕ್ಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು. ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬರುತ್ತೆ. ಎಲ್ಲಿಗೆ ಹೋಗ್ತಿದ್ದೀವಿ? ನಾನು ನೀನು ಇಬ್ಬರು ಹೋಗೋಣ. ನೀನು ಡ್ರೈವ್ ಮಾಡು, ಹೋಗೋಣ ಆಯಿತಾ? ಹಾಂ, ಡ್ರೈವ್ ಮಾಡ್ತೀಯಾ? ಡ್ರೈವ್ ಮಾಡ್ತೀಯ ಅಥರ್ವ? ಮಮ್ಮಿನ ಕರ್ಕೊಂಡು ಹೋಗ್ತೀಯ ನೀನು? ಹ್ಞೂ, ಬಿಟ್ಟರೆ ಮಾಡ್ತಾನೆ ಅವನು, ನೋಡಿ ಹೆಂಗಾಡ್ತಾನೆ ಅಂತ. ಅಥರ್ವ, ಈ ಕಡೆ ಬಾ, ಕಡೆ ಏನಕ್ಕೆ ಹೋದೆ ಪಾಪ? ಏಯ್, ನೀನೇ ಡ್ರೈವ್ ಮಾಡ್ತೀಯಾ? ಐ ಫೈ ಓನಮ್ಮ. ಹಾಗೆ ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ 1-20 ಮಿನಿಟ್ಸ್ಗೆಲ್ಲ ಬೇಗನೆ ರೀಚ್ ಆಗಿಬಿಡ್ತೀವಿ. ಯಾಕಂದರೆ ಮುಂಚೆ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು, ಸಂಡೇ ಈ ಥರ ಆದರೆ ಯಾವುದಾದ್ರೂ ಟೆಂಪಲ್ ಅಥವಾ ಹೊರಗಡೆ. ಬಟ್ ಇತ್ತೀಚಿನ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಈವನ್ ಸಂಡೇಸ್ ಕೂಡ ಹೊರಗಡೆ ಹೋಗೋದಕ್ಕಾಗ್ತಿಲ್ಲ. ನಾನು ಮುಂಚೆ ಹಾಗೆ ಹೋಗ್ತಾಯಿದ್ದು, ಸಂಡೆ ಬಂತು ಅಂದರೆ ಯಾವುದಾದ್ರೂ ಟೆಂಪಲ್ ನಾನು ಫಿಕ್ಸ್ ಮಾಡ್ಕೊಂಡಿರ್ತಾ ಇದ್ದೆ, ಹೋಗ್ತಾಯಿದ್ವಿ ಈ ಥರ ಆಗ್ತಾಯಿತ್ತು. ಬಟ್ ಈಗ ನವೀನ್ ಕೂಡ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಸಂಡೇಸು ಕೂಡ ನಾವು ಹೊರಗಡೆ ಹೋಗೋದು ಕಡಿಮೆ ಆಗಿಬಿಟ್ಟಿದೆ. ಈಗ ನೋಡಿ, ನಾನು ಹೇಳ್ತಾ ಇದ್ದೆ ಅಲ್ವಾ, ಗರ್ಗೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು ಇದೇನೆ. ನನಗೆ ಇಲ್ಲಿಗೆ ಬಂದಾದಮೇಲೆ ಒಂದು ಏನೇ ಕೆಲಸ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೂ ಅದಾಗುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ನನಗಿಲ್ಲೇ ಒಂದು ಆನ್ಸರ್ ಸಿಕ್ಬಿಡುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಪ್ರತಿ ಸಲ ಏನಾದರೂ ಒಂದು ಕೋರಿಕೆ ನಮಗೆ ಅದಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ವಿಘ್ನೇಶ್ವರನ ಎತ್ತೋದ್ರ ಮೂಲಕ ನಮ್ಗೆ ಅದೊಂದು ಕ್ಲೂ ಅಂತ ಹೇಳ್ಬೋದು ಸಿಕ್ಬಿಡುತ್ತೆ. ಯಾವುದಾದ್ರೂ ನಾವು ಅಂದ್ಕೊಂಡಿದ್ದು ಒಳ್ಳೆ ಕೆಲಸ ನಮಗಾಗುತ್ತಾ ಇಲ್ವಾ ಅಂತ ಅಂದಾಗ ಒಂದು ಧೈರ್ಯ ಬರುತ್ತೆ. ಆ ಕೆಲಸದಲ್ಲಿ ಮುನ್ನುಗ್ಗೋದಕ್ಕಿರ್ಬೋದು, ಒಂದು ಮನಃಶಾಂತಿ ಅನ್ನೋದು ಸಿಗುತ್ತೆ. ಸೊ ಹತ್ರನೇ ಅಲ್ವಾ ನಮ್ಮ ಮನೆಗೆ, ಆವಾಗವಾಗ ಬಂದು ಹೋಗಬೇಕು ಅಂತ ನನಗನ್ನಿಸ್ತಾ ಇರುತ್ತೆ. ಆ ಥರ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಇಲ್ಲಿಗೆ ಬಂದೋಗಿದ್ದೆ. ಅದಾದಮೇಲೆ ಅಥರ್ವ ಹುಟ್ಟಾದಮೇಲೆ ಅವನಿಗೆ ಹರಕೆ ತೀರಿಸ್ಬೇಕಿತ್ತು, ನಾನು ಅದಕ್ಕೂ ಕೂಡ ಇಲ್ಲಿಗೆ ಬಂದಿದ್ದೆ. ನಿಮ್ಮ ಕೈಲಾಗಿದ್ದ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡು ಅದು ಗಣೇಶನ ಎತ್ತಬೇಕಾಗುತ್ತೆ. ಬಟ್ ಒಳಗಡೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ನಾವು ವೀಡಿಯೋನ ಮಾಡೋ ಹಾಗಿಲ್ಲ. ಅಲ್ಲಿ ಯಾವುದೇ ಥರ ಗಣಪತಿ ವಿಗ್ರಹನ ಎತ್ತೋದಾಗಿರ್ಬೋದು ಅಥವಾ ದೇವರನ್ನ ತೋರಿಸೋದಾಗಿರ್ಬೋದು ಅದೇನು ಮಾಡೋ ಆಗಿಲ್ಲ. ರಿಸ್ಟ್ರಿಕ್ಷನ್ ಇದೆ, ಮೊಬೈಲ್ ಫೋನ್ಸ್ ಆರ್ ವಿಡಿಯೋಗ್ರಫಿ ಪ್ರೋಹಿಬಿಟೆಡ್ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದಿದ ತಕ್ಷಣ ಕೈಕಲ್ನ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇಲ್ಲೊಂದು ನಲ್ಲಿ ಇದೆಯಲ್ಲ, ಅಲ್ಲಿ ಬಂದಿದ ತಕ್ಷಣ ಕೈಕಲ್ನ ತೊಳ್ಕೊತೀವಿ. ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಾನು ನಂಬಿರೋದಷ್ಟೇ, ಪ್ರತಿ ಸಲ ಇದನ್ನೇ ಹೇಳ್ತಾ ಇರ್ತೀನಿ ಅಂತ ಅಂದ್ಕೊಂಬಿಡಿ. ನನ್ನ ಕಷ್ಟಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ನಾನು ಯಾರ ಸಹಾಯವನ್ನು ಕೂಡ ನಾನು ಕೇಳೋದಕ್ಕೆ ಹೋಗಲ್ಲ. ನಾನು ಫಸ್ಟು ಮನಸ್ಸಿಂದ ಬೇಡ್ಕೊಳ್ಳೋವಂಥದ್ದು ದೇವ್ರನ್ನ. ನನಗೆ ದೇವರು ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ಬೇಡೋವಂಥ ಪರಿಸ್ಥಿತಿ ಕೊಡೋದೇ ಇಲ್ಲ ನಾನು. ಯಾಕಂದರೆ ಎಷ್ಟು ಬೇಡಬೇಕೋ ಅಷ್ಟು ದೇವ್ರನ್ನೇ ಬೇಡ್ಬಿಡ್ತೀನಿ. ನನಗೆ ಅದೊಂಥರ ನೆಮ್ಮದಿ ಸಿಗುತ್ತೆ. ಬೇರೆಯವ್ರ ಹತ್ರ ನಾವು ಸಹಾಯ ಕೇಳೋಕೆ ಹೋಗಿ ಅಥವಾ ಅವರು ಅದನ್ನು ಇಲ್ಲ ಅಂದಾಗ ಅಥವಾ ಅವ್ರು ನಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತಾಡೋ ಥರನೋ ಇನ್ನೊಂದು ಈ ಥರ ಎಲ್ಲ ಆದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ. ಅದೇ ಭಗವಂತನ ಕಾಲಿಡಿದ್ರೆ ನಮಗೆ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ. ಸೊ ಭಗವಂತ ನಮ್ಗೆ ಯಾವತ್ತೂ ನೋವು ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಹೀಗೆ ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಉಲ್ಟಾ ಹೋಗೋದು ಬೇಡ, ಹೀಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಥರ್ವನ್ಗೊಂಥರ ಹೊಸ ಫೀಲಿಂಗು, ಏನಿದು ಇಷ್ಟೊಂದು ವಿಗ್ರಹಗಳೆಲ್ಲ ಇದೆ. ಅವ್ನು ಭಯ ಆಗ್ತಾಯಿತ್ತು ಅವನಿಗೆ, ನನ್ನ ಕೈನೇ ಬಿಡ್ತಾ ಇರಲಿಲ್ಲ ಅವನು. ಅವನಿಗೆ ನಾನು ಬಿಡು ಮಗ್ನೆ ಬಿಟ್ಬಿಟ್ಟು ಓಡಾಡು ಅಂತ ಅಂದರೆ ಅವನು ಇಲ್ಲ ನಂಗೆ ಭಯ ಆಗ್ತಿದೆ ಅಂತ ಅಂದ್ಕೊಂಡು ಕೈ ಹಿಡ್ಕೊಳ್ಳೋದಕ್ಕೆ ಬರ್ತಾಯಿದ್ದ. ಆ ಥರವ ದೊಡ್ಡವನಾಗ್ತಿದ್ದಾನೆ, ನನಗೊಂಥರ ಸಮಾಧಾನನೂ ಮತ್ತು ಒಂಥರ ಖುಷಿ ಆಗ್ತಿದೆ ಅವನಿಗೆ. ಈಗ ಎಲ್ಲ ಅರ್ಥ ಆಗುತ್ತೆ ಅವನಿಗೆ. ಮೇ ಬಿ ಅವನಿಗೆ ಮಾತು ಲೇಟಾಗಿ ಬರ್ತಿದೆ, ಬಟ್ ಬೇರೆದೆಲ್ಲ ಗೊತ್ತಾಗ್ತಿದೆ. ಇವಾಗ ಮಾತಾಡೋದಕ್ಕೂ ಟ್ರೈ ಮಾಡ್ತಿದ್ದಾನಲ್ಲ, ಒಂಥರ ಇನ್ನೂ ಅವನನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಆ ಥರ ಅನಿಸ್ತಿರುತ್ತೆ. ಸೊ ಗರ್ಭಗುಡಿ ಒಳಗಡೆ ಬಂದು ಪೂಜೆ ಎಲ್ಲ ಆಯಿತು, ಅದಾದಮೇಲೆ ಆ ಗಣೇಶಂದು ಎಲ್ಲ ಕೇಳ್ಕೊಂಡ್ವಿ, ಈಗ ಮನೆಗೆ ಹೊರಡಬೇಕು. ಫ್ರೆಂಡ್ಸ್, ದೇವಸ್ಥಾನದಿಂದ ಹಾಗೆ ಅಕ್ಕನ ಮನೆಗೆ ಬಂದ್ವಿ, ಎಲ್ಲರೂ ಇಲ್ಲೇ ಇದ್ರಲ್ಲ, ಅದಕ್ಕೇ ಸಂಡೇ ಅಲ್ವಾ ಇವತ್ತು. ಸೊ ಇಲ್ಲಿಗೆ ಬಂದು ಟಿಫನ್ ಎಲ್ಲ ಮಾಡಿ, ನಾನು ಮಾತಾಡ್ತಾ ಇದ್ದೀನಿ, ನಮ್ಮ ಅಕ್ಕ ಮಿಕ್ಸಿ ಆನ್ ಮಾಡಿಬಿಟ್ಲು, ಅದಕ್ಕೆ ಒಂದು ಗುರಾಯ್ಸ್ ಒಂದು ಲುಕ್ ಕೊಟ್ಟೆ. ಅಯ್ಯಯ್ಯೋ ಮರ್ತುಬಿಟ್ಟೆ ಅಂದ. ಸೊ ಇವತ್ತು ಕೋಳಿ ಸಾರು ಅಂದರೆ ಚಿಕನ್ ಸಾಂಬಾರ್ ಮತ್ತು ಚಿಕನ್ ಗ್ರೇವಿ ಕೂಡ ರೆಡಿ ಆಗ್ತಿದೆ ನೋಡಿ. ಅಮ್ಮನೂ ಇಲ್ಲೇ ಇದ್ದಾರಲ್ವಾ, ಅದಕ್ಕೆ ನಾನು ನಮ್ಮ ಮನೆಗೆ ಹೋಗಿಲ್ಲ. ಎಲ್ಲ ಇಲ್ಲೇ ಇದ್ದಾರಲ್ಲ, ಅಲ್ಲಿ ಏನು ಮಾಡೋದು, ಒಬ್ಬರೇ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ. ಸೊ ಬಿಸಿ ಬಿಸಿಯಾದ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ, ಚಿಕನ್ ಸಾಂಬಾರ್ ಕೂಡ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ನಾನು ಹೊಸ ವಿಷಯ ಹೇಳ್ತಾ ಇದ್ದೀನಿ. ಏನಂದರೆ, ನಾನು ಒಂದು ಕುಕಿಂಗ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ಅದು ನೆಕ್ಸ್ಟ್ ಮಂತ್ ಹೊಸ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತಿರೋವಂಥ ಒಂದಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಆ ಒಂದು ಕುಕಿಂಗ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಜೆಷನ್ಸ್ ಏನಿರುತ್ತೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ, ನಿಮ್ಮ ಸಪೋರ್ಟ್ ಹೀಗೆ ಇರುತ್ತಾ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸೊ ನಾನೇನು ತುಂಬ ಎಕ್ಸ್ಪರ್ಟ್ ಅಂತ ಹೇಳಲ್ಲ, ಬಟ್ ನನಗೆ ಗೊತ್ತಿರೋವಂಥದ್ದು ಹಾಗೆ ನಾನು ಕಲಿತಿರೋವಂಥ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಒಂದು ಕುಕಿಂಗ್ ಚಾನಲ್ಗೆ ಏನಂತ ಹೆಸರಿಡಲಿ ಅಂತ ಅಂದ್ಬಿಟ್ಟು ನೀವು ನನಗೆ ಸಜೆಸ್ಟ್ ಮಾಡಿ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ. ಸೊ ಅಡುಗೆ ಎಲ್ಲ ಆಯಿತು, ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ, ಬೇಗ ಬೇಗ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೊರಡಬೇಕು, ಇನ್ನು ಕೆಲಸಗಳಿದೆ. ಸೊ ಚಿಕನ್ ಸಾಂಬಾರ್ ಆ್ಯಂಡ್ ರೈಸ್ ತುಂಬಾ ಚೆನ್ನಾಗಾಗಿದೆ, ಫುಲ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ, ಈಗ ಮನೆಗೆ ಹೋಗ್ತೀವಿ. ಫ್ರೆಂಡ್ಸ್, ಹಾಗೆ ಅಲ್ಲಿಂದ ಎಲ್ಲ ಹೊರಗಡೆಯಿಂದ ಬಂದ್ವಲ್ಲ, ನಾನು ಅಂದ್ಕೊಳ್ತೀನಿ ಸಂಡೇ ಅಂತ ಇದ್ದಾಗ ಇಲ್ಲ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲೂ ಹೊರಗಡೆ ಹೋಗಬಾರ್ದು. ಏನಾದರೂ ದಿನ ಹೊರಗಡೆ ಓಡಾಡಿ ಓಡಾಡಿ ಬೇಜಾರಾಗ್ಬಿಟ್ಟಿರುತ್ತೆ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡಬೇಕು ಅಂತ. ಬಟ್ ಇನ್ನೊಂದೇನೋ ಪ್ಲ್ಯಾನ್ ಆಗುತ್ತೆ, ಸಡನ್ ಪ್ಲ್ಯಾನ್ ಆಗುತ್ತೆ. ಹೀಗಿರಬೇಕಾದ್ರೆ ಅಲ್ಲಿ ಇಲ್ಲಿ ಹೊರಗಡೆ ಹೋಗೋ ಸಿಚುಯೇಷನ್ ಬಂದೇ ಬರುತ್ತೆ, ಹಾಗೆ ಸಂಡೇ ಮುಗ್ದೇ ಹೋಗುತ್ತೆ. ಈಗ ಬಟ್ಟೆಗಳೆಲ್ಲ ರಾಶಿ ರಾಶಿ ಇದೆ ಮಡ್ಚೋ ಅಂಥದ್ದು, ವಾಶ್ ಮಾಡಿಬಿಟ್ಟಿರ್ತೀವಿ, ಒಣಗಾದ್ಮೇಲೆ ತೊಗೊಬಂದು ನನ್ನ ಕಡೆ ಹಾಕ್ಬಿಟ್ಟಿರ್ತೀವಿ, ಅದನ್ನು ಫೋಲ್ಡ್ ಮಾಡೋದಕ್ಕೂ ಟೈಮ್ ಆಗೇ ಇರೋದಿಲ್ಲ. ಈಗ ಅದಕ್ಕೇ ನಾನು ಬಂದು ಫ್ರೆಶ್ ಆಗಿ ಒಣಗಾಕಿದ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದೆ. ಈಗ ಬಟ್ಟೆಗಳೆಲ್ಲ ಮಡ್ಚಿಟ್ಬಿಟ್ಟು ಅಥರ್ವ ಮತ್ತು ನವೀನ್ ಹೊರಗಡೆ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಅಥರ್ವನಿಗೊಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನವೀನ್ ಆಟ ಆಡಿಸ್ತಾ ಇದ್ದಾರೆ. ಹಾಗೆ ಅಮ್ಮ ಏನಂತ ಅಂದರೆ ಸಂಜೆಗೆ ಅಲ್ಲಿಗೆ ಬನ್ನಿ, ಇವತ್ತು ಫುಲ್ಲು ನಾನ್ ವೆಜ್ ಅಲ್ವಾ, ನಾನು ಇವತ್ತು ಮನೇಲಿ ಅಡುಗೆನೇ ಮಾಡಿಲ್ಲ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಬಿರಿಯಾನಿ, ಒಂಥರ ಫ್ಯಾಮಿಲಿಯಲ್ಲೇ ಸೂಪರಾಗಿ ಮಾಡ್ತಾರೆ ಬಿರಿಯಾನಿನ ಅಂತ ಅಂದರೆ ಅದು ಅಮ್ಮ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನಾನೇ ಮಾಡ್ಕೊಡ್ತೀನಿ ಬಾ ಅಂತ ಅಂದರು. ನನಗೂ ಓಕೆ, ಬಿರಿಯಾನಿ ಅಂದರೆ ಮೊದಲೇ ಇಷ್ಟ, ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಾನು ಅಡುಗೆ ಟೆನ್ಷನೇ ಇಲ್ಲ, ಬೆಳಿಗ್ಗೆ ಏನು ಟಿಫನ್ ಮಾಡಲ ಅಂತ ಅಂದ್ಬಿಟ್ಟು ಈಗಲಿಂದನೇ ಪ್ರಿಪೇರ್ ಆಗಿ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಬೆಳಿಗ್ಗೆ ಎದ್ದು ಏನು ಮಾಡಲ ಅಂತ ಯೋಚನೆ ಮಾಡೋದ್ರಲ್ಲೇ ಸಮಯ ಆಗಿಬಿಡುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಹಿಂದಿನ ದಿನವೇ ಬ್ರೇಕ್ಫಾಸ್ಟ್, ನಾಳೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಡ್ತೀನಿ. ಸೊ ಬೆಳಿಗ್ಗೆ ಬೇಗ ಆಗುತ್ತೆ. ಹಾಗೆ ಪಾತ್ರೆಗಳು ಕೂಡ ತೊಳೆಯುವಂಥದ್ದಿತ್ತು, ಅದಕ್ಕೆ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಎಷ್ಟು ಕೆಲಸ ಇದ್ದರೂ ಮುಗಿಯೋದಿಲ್ಲ, ಮಾಡ್ತಾಯಿದ್ರೆ ಒಂದೊಂದಾಗಿ ಸಿಗ್ತಾನೆ ಇರುತ್ತೆ ಮನೆ ಅಂದಾದಮೇಲೆ. ಹಾಗೆ ನಾವು ಇಲ್ಲ ಇವತ್ತಿಷ್ಟು ಮುಗಿಸ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಇರುತ್ತೆ. ಬಟ್ ನಾನು ಕ್ಲೀನ್ ಮಾಡ್ತೀನಿ, ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ ಅಂತ ಅಂದರೆ ಒಂದೊಂದು ಮಾಡೋದಕ್ಕೆ ಇದ್ದೇ ಇರುತ್ತೆ.
ಇಲ್ಲಿ ನೋಡಿ ನಮ್ಮ ಅಥರ್ವ ಹೊಸ ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಹೊರಟಿದ್ದಾನೆ ಒಂಥರ ಹಾಕೊಳ್ಳೋದಕ್ಕೆ ಅವನಿಗೆ ಫಸ್ಟ್ ಭಯ ಬೀಳ್ತಾ ಇದ್ದ ಬಟ್ ಹಾಕೊಂಡಾದ್ಮೇಲೆ ಫುಲ್ ಖುಷಿಯಿಂದ ಹೇಗೆ ಓಡೋಗ್ತಾನೆ ನೋಡಿ ಅವ್ನು ನೋಡ್ತಿದ್ರೇ ನನಗೆ ಖುಷಿ ಆಗ್ತಾ ಇತ್ತು ಫುಲ್ಲು ಅವನಿಗೆ ಹೊರಗಡೆ ಹೋಗೋದು ಅಂದರೆ ಭಾಳ ಇಷ್ಟ ಬ್ಯಾಗ್ ಹಾಕ್ಕೊಂಡು ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದಾನೆ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಅವ್ನು ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಪ್ಲೇ ಹೋಮ್ ಜಾಯ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಬಟ್ ಅಮ್ಮ ಅಂದರು ಈಗಲೇ ಏನಕ್ಕೆ ಬೇಡ ಅವ್ನು ಆರಾಮಾಗಿ ಇನ್ನೂ ಅವ್ನ ಚೈಲ್ಡ್ಹುಡ್ನ ಎಂಜಾಯ್ ಮಾಡಲಿ ಆಮೇಲೆ ಸ್ಕೂಲ್ಗೆ ಹೋಗೋದು ಇದ್ದೇ ಇರುತ್ತೆ ಇವಾಗ ಅವನಿಗೆ 2 ಇಯರ್ಸ್ 2 ಮಂತ್ಸು ಇನ್ನು ಸ್ವಲ್ಪ ದಿನ ಆದಮೇಲೆ ಸೇರ್ಸೋಣ ಅವನು ಆಟ ಆಡ್ಕೊಂಡು ಚೆನ್ನಾಗಿ ಕಾಲ ಕಳೀಲಿ ಅಂತ ಹೇಳಿದ್ರು ಸೊ ಸದ್ಯಕ್ಕೆ ಬೇಡ ಅಂತ ಸುಮ್ಮನಾದ್ವಿ ರೆಡಿನಾ ಬಿರಿಯಾನಿಗೆ ಮಾಡ್ತಾ ಇದ್ದೆ ಸೊ ಎಲ್ಲ ಚಿಟ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಒಗ್ಗರಣೆಗೆ ಹಾಕದೆ ಅಲ್ವಾ ಒಗ್ಗರಣೆ ಹಾಕದೆ ನಮ್ಮ ಅಮ್ಮ ಸಖತ್ತಾಗಿ ಮಾಡ್ತಾರೆ ಬಿರಿಯಾನಿ ಅದು ಹೆಂಗೆ ಕಲ್ತ್ಕಣಮ್ಮ ಮಾಡ್ತಾ ಅಭ್ಯಾಸ ಆಯ್ತು ಸಖತ್ತಾಗಿ ಮಾಡ್ತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈಗ ನನಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಆಗುತ್ತೋ ಅಂದ್ಬಿಟ್ಟು ಯಾಕೆ ನಾನು ತಿನ್ನಂಗಿಲ್ಲ ಹ್ಮ್ ನೀವು ಮಟನ್ ಬಿರಿಯಾನಿ ಮಾಡಿಸ್ಕೋಬೇಕಿತ್ತು ಟ್ಯೂಸ್ಡೇ ಮಾಡಿಸ್ಕೊಳ್ಳಿ ಆಯ್ತಾ ನಾನು ಮಾಡ್ಕೊಡ್ತೀನಿ ಬಾಸುಮತಿ ರೈಸಲ್ಲಿ ಮಟನ್ ಬಿರಿಯಾನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಚಿಕನ್ ಬಿರಿಯಾನಿ ಶಿವು ಮತ್ತು ನವೀನ್ ತಿನ್ನೋ ಹಾಗಿಲ್ಲ ಅವರಿಬ್ಬರು ಅಯ್ಯೋ ನಮಗೆ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಳ್ತಾ ಇದ್ರು ಅವರು ನೆಕ್ಸ್ಟ್ ಮಂತ್ ಶಿರಡಿಗೆ ಹೋಗಿ ಬಂದುಬಿಡ್ತಾರೆ ಹರಕೆ ಇದೆ ಅವರು ಬಿರಿಯಾನಿ ತಿನ್ನಲ್ಲ ಅಂತ ಹರ್ಸ್ಕೊಂಡಿದ್ರಲ್ಲ ಸಾಯಿಬಾಬಂಗೆ ಸೊ ಶಿರಡಿಗೆ ಹೋಗಿ ಬಂದಾದ್ಮೇಲೆ ಅವರು ಕೂಡ ಬಿರಿಯಾನಿ ತಿನ್ಬೋದು ನನಗಂತೂ ತುಂಬಾ ಬಾಯಲ್ಲಿ ನೀರು ಬರ್ತಿದೆ ತಿನ್ನಬೇಕು ಅಂತ ಅನಿಸಿದೆ ನಾನು ಫುಲ್ ಬ್ಯಾಟಿಂಗ್ ಶುರು ಮಾಡ್ತೀನಿ ಆ ಥರ ಒಂದು ಜೊತೆ ಸೊ ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಲವ್ ಯು ಆಲ್